ನೋಡಿ, ಬಾಳೆಹಣ್ಣು ತೆಗಿಲಿಕ್ಕೆ ತೋಟಕ್ಕೆ ಬಂದೇನೆ. ಇವತ್ತು ಒಳ್ಳೆ ಒಂದು ಅಡುಗೆ ಮಾಡಿ ತೋರಿಸುವ ನಿಮಗೆ. ಒಂದು ಹತ್ತಿರದ ಮನೆಯವರ ಒಂದು ನಮಗೆ ಕೊಟ್ಟಿದ್ದಾರೆ, ಅದು ಎಂತ ಅದನ್ನು ನಿಮಗೆ ತೋರಿಸ್ತೇನೆ ನಾನು. ಫಸ್ಟಿಗೆ ನಮಗೆ ಎಲೆ ಬೇಕು ಕೆಳಗಿಟ್ಟು ತುಂಡು ಮಾಡಲಿಕ್ಕೆ. ಇದೇ ನೋಡಿ, ಹತ್ತಿರದ ಮನೆಯವರು ಕೊಟ್ಟದ್ದು. ಇದ ಶೇಪ್ ನೋಡಿ, ಚಿಕ್ಕ ಮಗು ರೀತಿ ಇಲ್ವಾ? ನಮಗೆ ಸಹ ಒಬ್ರು ಹೇಳಿದ್ದು ಮೊನ್ನೆ ಬ್ಲಾಗ್ ಅಲ್ಲಿ ನಾವು ಹಾಕಿದ್ದೇವೆ, ಇದನ್ನು ತೋರಿಸಿದ್ದೇವೆ. ಇದು ಬೇರು ಗೆಣಸು, ಅಂದರೆ ಇದರಲ್ಲಿ ಬೇರು ತುಂಬ ಉಂಟು ನೋಡಿ, ಈ ರೀತಿ ಇರ್ತದೆ ಎಲ್ಲ ಬೇರು ನೋಡಿ. ಬೇರು ಈ ರೀತಿ ಇರ್ತದೆ. ಇದಕ್ಕೆ ನಾವು ಉಪ್ಪೇರಂಗ ಅಂತ ಹೇಳೋದು ನೋಡಿ, ಎಲ್ಲ ಬೇರು ಇದರಲ್ಲಿ. ಇದು ಮಣ್ಣಿನ ಅಡಿಯಲ್ಲಿ ಆಗೋದು, ಇದು ಸುವರ್ಣಗೆಡ್ಡೆ ಅಲ್ಲ, ಅದೇ ರೀತಿ ಬೇರು ಗೆಣಸು ಇದು ನೋಡಿ. ಇದು ಇಷ್ಟು ಬೀಜ ಕೇಳುವುದು ತುಂಡು ಮಾಡಿ. ಇದನ್ನು ತುಂಡು ಮಾಡುವ ಈ ರೀತಿ. ಮಗುವಿನ ಶೇಪ್ ಉಂಟು ಅಂತೇಳಿ ಒಬ್ರು ಕಮೆಂಟ್ ಮಾಡಿದ್ರು, ನಮ್ಗೆ ಸಹ ಗೊತ್ತಿಲ್ಲ, ಮತ್ತೆ ಗೊತ್ತಾಯ್ತಾ ಹೌದು ಅಂತೇಳಿ. ಇದು ಚಿಕ್ಕ ಗೆಡ್ಡೆ ನೋಡಿ, ಇದನ್ನು ನೆಡ್ಲಿಕ್ಕೆ ನೋಡಿ, ಇದು ಚಿಗುರು, ಇದು ಇದರ ತುದಿ ಭಾಗ. ಇದನ್ನು ಮಣ್ಣಿನೊಳಗೆ ನೆಟ್ಟರೆ ಆಯಿತು. ತುಂಡು ಮಾಡುವ ಇದನ್ನು, ಇದು ತೆಗಿಬೇಕು ನೋಡಿ, ಇಲ್ಲಿದು ಈ ಸ್ಕಿನ್ ಅಂತ ತೆಗಿಬೇಕು ನೋಡಿ. ಈ ರೀತಿ ತೆಗಿಬೇಕು ಅಂದರೆ ಇದು ಕೆಂಪು ಕೆಂಪಾಗಿ ಉಂಟು ಸ್ವಲ್ಪ ಸ್ವಲ್ಪ ನೋಡಿ, ಆ ಕೆಂಪು ಉಂಟಲ್ಲ ಸ್ವಲ್ಪ ಭಾಗ, ಆ ಭಾಗ ಹೋಗ್ಬೇಕು. ನೋಡಿ, ಮೊದಲಿಗೊಂದು ಒಗ್ಗರಣೆ ರೆಡಿ ಮಾಡುವ, ಬೇಗ ಆಗ್ತದೆ ಇದು ನಿಮಗೆ ಪದಾರ್ಥ ಮಾಡಲಿಕ್ಕೆ. ಮತ್ತೆ ಕದ್ದು ಕೂಡ ಹಾಕ್ಬೋದು, ಇದಕ್ಕೆ 3 ಚಮಚ ಆಗುವಷ್ಟು ತೆಂಗಿನ ಎಣ್ಣೆ ಹಾಕುವ. ಬೇರೆ ಕುಕ್ಕಿಂಗ್ ಆಯಿಲ್ ಕೂಡ ನಿಮಗೆ ಹಾಕ್ಬೋದು. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕುವ, ಒಂದು 1/2 ಚಮಚ ಆಗುವಷ್ಟು. ಸ್ವಲ್ಪ ಬೆಳ್ಳುಳ್ಳಿ ಕೂಡ ಜಜ್ಜಿ ಹಾಕುವ, ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಈರುಳ್ಳಿ, ದೊಡ್ಡದೊಂದು ಈರುಳ್ಳಿ ತಗೊಂಡಿದ್ದೇನೆ ತುಂಡು ಮಾಡಿ. ಸ್ವಲ್ಪ ಈರುಳ್ಳಿಯನ್ನು ಹುರಿದುಕೊಳ್ಳುವ, ಸ್ವಲ್ಪ ಕಲರ್ ಬರಲಿ. ಇದರಲ್ಲಿ 2 ಟೊಮೆಟೊ ಉಂಟು ಮೀಡಿಯಂ ಸೈಜಿದ್ದು, ದೊಡ್ಡದಾದರೆ 1 ಸಾಕಾಗ್ತದೆ. ಹೀಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕುವ. ಉಪ್ಪು ಬೇಗ ಹಾಕಿದರೆ ಈ ಟೊಮೆಟೊ ಈರುಳ್ಳಿ ಉಂಟಲ್ಲ ಬೇಗ ಬಾಡ್ತದೆ, ಅದಕ್ಕೆ ಬೇಗ ಮೊದಲೇ ಹಾಕಿ ಬಿಡೋದು. ಇದರಲ್ಲಿ 4 ಚಮಚ ಆಗುವಷ್ಟು ಮೆಣಸಿನ ಹುಡಿ ಉಂಟು, ಅಂದರೆ ದೊಡ್ಡ ಚಮಚ 4 ತಗೊಂಡದ್ದು ನಾನು. ಇದು ಮನೆಯಲ್ಲಿ ಮಾಡಿದ ಮೆಣಸಿನ ಹುಡಿ, ಇದು ಖಾರ ಇಲ್ಲ. ಅಂಗಡಿಯಿಂದ ತಂದು ಹಾಕೋದಿದ್ರೆ ಎಷ್ಟು ಹಾಕಬೇಡಿ, ಅದು ಖಾರ ಇರ್ತದೆ. ಕೊತ್ತಂಬರಿ ಹುಡಿ 1 ಚಮಚ, ಈಗ ಹುಡಿ 1/2 ಚಮಚ, 1/4 ಚಮಚ ಅರಿಶಿನ ಹುಡಿ. ಇದೆಲ್ಲ ನಮ್ಮ ಮನೆಯಲ್ಲೇ ಮಾಡಿದ್ದು, ಇದಕ್ಕೆ ಹಾಕುವ. ಇದಕ್ಕೆ 1-2 ಗ್ಲಾಸ್ ಆಗುವಷ್ಟು ನೀರು ಹಾಕುವ, ಒಂದಿಷ್ಟು ನೀರು ಹಾಕಬೇಕು. ಇಷ್ಟು ತೆಳು ಇರಬೇಕು. ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಉಂಟು, ಉಪ್ಪು ಹಾಕುವ. ಈಗಲೇ ಉಪ್ಪು ಕಡಿಮೆ ಆದರೆ ಹಾಕಿದರೆ ಆಯಿತು. ಈಗ ಮುಚ್ಚಿಡುವ, ಚಂದ ಮಾಡಿ ಕುದಿ ಬರಲಿ. ಚಂದ ಮಾಡಿ ಕುದಿ ಬಂತು ನೋಡಿ, ಸ್ವಲ್ಪ ದಪ್ಪ ಕೂಡ ಆಯಿತು ಗ್ರೇವಿ. ಇಷ್ಟು ದೊಡ್ಡದು ತುಂಡು ಮಾಡಿದೆ ನೋಡಿ, ಇದು ಸ್ವಲ್ಪ ದೊಡ್ಡ ತುಂಡು ಮಾಡಬೇಕು, ಇಲ್ಲದೆ ಅದು ತಿನ್ನಲಿಕ್ಕೆ ಸಿಗುವುದಿಲ್ಲ, ಕರಗಿ ಹೋಗ್ತದೆ ನೋಡಿ. ನೀರೆಲ್ಲ ತೆಗೆದು ಹಾಕುವ. ಮತ್ತು ಇದನ್ನು ಮೊದಲೇ ಬೇಯಲಿಕ್ಕಿಡ್ಲಿಕ್ಕಿಲ್ಲ, ಅದೆಲ್ಲ ಕರಗಿ ಹೋಗ್ತದೆ. ಈಗ ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡಿದರೆ ಆಯಿತು. ಈಗ ಪುಳಿ ಮುಂಚೆಯಾಗಿ ಆಯಿತು ನೋಡಿ, ಇದು ಬೇಯಲಿಕ್ಕೆ ಉಂಟು, ಬೇಗ ಬೇಯ್ತದೆ. ಕಲರ್ ನೋಡಿ ಮೆಣಸು ನೋಡಿ, ಕಲರ್ ಎಂತ ಹಾಕದೆ, ಇದು ಮನೆಯಲ್ಲೇ ಮಾಡಿದ್ದಲ್ಲ ಹಾಗೆ. ನೋಡಿ, ಕಡಿಮೆ ಉರಿಯಲ್ಲಿಟ್ಟು 1-10 ನಿಮಿಷ ಬೇಯಿಸಿದ್ದೇನೆ ನೋಡಿ. 10 ನಿಮಿಷ ಸಾಕಾಗ್ತದೆ ಬೇಯಲಿಕ್ಕೆ, ಜಾಸ್ತಿ ಬೇಡ ಉರಿ ಇಡುವುದು. ಜಾಸ್ತಿ ಉರಿ ಇಟ್ಟರೆ ಎಲ್ಲ ಬೆಂದು ಹೋಗ್ತದೆ, ಮತ್ತು ಇದು ತಳ ಹಿಡಿತದೆ ನೋಡಿ. ಬೆಂದ ನೋಡುವ ನೋಡಿ, ತುಂಡಾಗ್ತದೆ ನೋಡಿ ಅಡುಗೆ ಮಾಡುವಾಗಲೇ ನೋಡಿರಿ. ಆಲೂಗೆಡ್ಡೆ ಉಂಟಲ್ಲ ಅದೇ ರೀತಿ ಬೇಯೋದು, ಬೇಗ ಬೇಯ್ತದೆ, ಬೇಗ ತುಂಡಾಗ್ತದೆ. ತೆಗೆಯುವ ಸಾಕಿದು ನೋಡಿ, ಪದಾರ್ಥ ರೆಡಿ ಆಯಿತು. ಬಿಸಿ ಬಿಸಿ ಕುಚ್ಚಲಕ್ಕಿ ಅನ್ನ ಕೂಡ ಉಂಟು ನೋಡಿ, ಈ ಪದಾರ್ಥ ಕೂಡ ಪುಳಿ ಮುಂಚೆ ಮಾಡಿದ್ದು ನಾನು. ಮತ್ತು ನಿಮಗೆ ತೆಂಗಿನಕಾಯಿ ಹಾಕಿ ಕೂಡ ಗ್ರೇವಿ ಮಾಡಲಿಕ್ಕೆ ಆಗ್ತದೆ. ನಾನು ಇದನ್ನು ಪುಳಿ ಮುಂಚಿ ಮಾಡಿದ್ದು, ಮತ್ತು ಗ್ರೇವಿ ಕೂಡ ಮಾಡ್ಬೋದು ತೆಂಗಿನಕಾಯಿ ಹಾಕಿ. ಎಲ್ಲಿಯಾದರೂ ನಿಮಗೆ ಬೇರು ಗೆಣಸು ಸಿಕ್ಕಿದರೆ ಇದೇ ರೀತಿ ಒಮ್ಮೆ ಮಾಡಿ ನೋಡಿ.